ಹಲೋ, ನಮಸ್ತೆ ಎಲ್ರಿಗೂ. ಹೇಗಿದ್ರಲ್ಲ ಇವತ್ತು? ಆ್ಯಕ್ಚುಲಿ ಸ್ವಲ್ಪ ಹೊರಗಡೆ ಬಂದಿದೆ, ನನಗೆ ನಾರ್ಮಲಾಗಿ ಮಾಡುವಂಥ ವೀಡಿಯೋನ ಮಾಡಲಿಕ್ಕಾಗಿಲ್ಲ. ಅದಕ್ಕೆ ಒಂದು ಟಿಪ್ಸನ್ನು ನಾನು ಹೇಳ್ತಾ ಇದ್ದೇನೆ. ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರು, ಮೇಡಮ್ ನಿಮ್ಮ ಬ್ಯೂಟಿಯ ಸೀಕ್ರೆಟ್ ಏನು ಅಂತ. ನಾನೇನು ತುಂಬ ಚಂದ ಅಂತ ಹೇಳ್ತಾ ಇರೋದಲ್ಲ, ಆದರೆ ಮುಖ ತುಂಬ ಗ್ಲೋ ಆಗ್ತಾ ಇರುತ್ತೆ, ಸ್ಕಿನ್ ಕ್ಲಿಯರ್ ಇರುತ್ತೆ, ನೀವು ಏನು ಮಾಡ್ತೀರಾ, ಮೇಕಪ್ ಹೇಗೆ ಮಾಡ್ಕೊತೀರಾ, ತುಂಬ ಈ ಥರ ಎಲ್ಲ ಕೇಳ್ತಾ ಇದ್ರು. ಅವರೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಇದ್ದೇನೆ. ನಾನು ತುಂಬಾ ಸಿಂಪಲ್ ಆಗಿರುವಂಥ ಕೆಲವು ಟಿಪ್ಸನ್ನು ನಾನು ಫಾಲೋ ಮಾಡ್ತಾ ಇರ್ತೇನೆ, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಯೂಶ್ವಲಿ ನಂದು ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಸ್ಕಿನ್ ಮತ್ತು ಸಿಕ್ಕಾಪಟ್ಟೆ ಆಯಿಲಿ ಸ್ಕಿನ್ನು, ಮುಂಚಿನಿಂದಲೂ ಕೂಡ ಅಷ್ಟೇ. ನಾನ್ ವೆಜ್ ಮತ್ತು ಸ್ಪೈಸಿ ಐಟಮ್ ಅಂತಂದರೆ ನನಗೆ ತುಂಬ ಇಷ್ಟ. ಯಾವಾಗ ನಾನು ನಾನ್ ವೆಜ್ ತಿಂತಾ ಇರ್ತೀನಿ, ಜಾಸ್ತಿ ಗುಳ್ಳೆಗಳು ಮತ್ತು ಪಿಂಪಲ್ಸ್ಗಳು ಆಗ್ತಾನೆ ಇತ್ತು. ಬಟ್ ಇವಾಗ ಒಂದು ವರ್ಷದಿಂದ ಕಂಪ್ಲೀಟಾಗಿ ಸ್ಕಿನ್ ಕ್ಲಿಯರ್ ಆಗಿದೆ, ನಿಮಗೆ ನೋಡಿದರೆ ಗೊತ್ತಾಗುತ್ತೆ, ಪಿಂಪಲ್ಸ್ ಕೂಡ ಏನೂ ಇಲ್ಲ. ಆಮೇಲೆ ನಾನು ಮೇಕಪ್ ಅಂತಂದರೆ ಜಾಸ್ತಿ ಮೇಕಪ್ ಏನು ಮಾಡ್ಕೊಳ್ಳಲ್ಲ, ಬರೀ ಲಿಪ್ಸ್ಟಿಕ್ ಮತ್ತು ಲಿಪ್ ಲೈನರ್ ಅಷ್ಟೇ, ಸಾರಿ ಐ ಲೈನರ್ ಅಷ್ಟೇ ಹಾಕ್ಕೊಳ್ಳೋದು. ನೋಡಿ, ನಾನು ಟಚ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಚೂರು ಕೂಡ ಯಾವುದೇ ಕ್ರೀಮ್ ಹಾಕಲ್ಲ, ಫೌಂಡೇಶನ್ ಕ್ರೀಮ್ ಕೂಡ ಹಾಕಲ್ಲ. ವೆರಿ ರೇರ್ ನಾನು ಫೇಶಿಯಲ್ ಮಾಡಿಸ್ಕೊಳ್ಳೋದು ಕೂಡ, ಯಾಕಂತಂದರೆ ನನ್ನ ಸ್ಕಿನ್ನಿಗೆ ಅದು ಸೂಟ್ ಆಗಲ್ಲ. ಕ್ರೀಮ್ ಹಚ್ಚಿದ್ರು ಕೂಡ ಅಷ್ಟೇ, ನೆಕ್ಸ್ಟ್ ಡೇಯಿಂದ ರ್ಯಾಷಸ್ ಬರಲಿಕ್ಕೆ ಶುರುವಾಗುತ್ತೆ. ಸೊ ಏನು ಮಾಡ್ತೀನಿ, ಕೆಲವೊಂದು ಫುಡ್, ಡಯಟಲ್ಲಿ, ಲೈಫ್ ಸ್ಟೈಲಲ್ಲಿ ಸಿಂಪಲಾಗಿ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡೋದ್ರ ಮೂಲಕ ಇದನ್ನ ಮೇಂಟೈನ್ ಮಾಡ್ತೀನಿ. ಆ ಸೀಕ್ರೆಟನ್ನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಮೊದಲನೆಯದಾಗಿ, ಬೆಳಗ್ಗೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರಬೇಕು, ಗ್ಲೋ ಆಗಿರಬೇಕು, ಅಥವಾ ಶೈನಿಂಗ್ ಇರಬೇಕು, ಕ್ಲಿಯರ್ ಆಗಿರಬೇಕು ಅಂತಂದರೆ ಒಂದೆರಡು ಟಿಪ್ಸನ್ನು ಸಿಂಪಲಾಗಿ ಫಾಲೋ ಮಾಡಿದರೆ ಸಾಕು. ಬೆಳಗ್ಗೆ ಎದ್ದ ತಕ್ಷಣ ಒಂದು ಎರಡು ಗ್ಲಾಸ್ ನೀರು ಕುಡಿದು ಬಿಡ್ತೇನೆ ಖಾಲಿ ಹೊಟ್ಟೆಗೆ. ಅದಕ್ಕೊಂದು ಸ್ವಲ್ಪ ಇದೆಯಲ್ವ, ಲಿಂಬೆ ರಸನ ಹಿಂಡ್ಕೊತೇನೆ. ನೀರು ಮತ್ತು ಲಿಂಬೆ ರಸದ ಮಿಶ್ರಣ ಏನಕ್ಕೆ ಒಳ್ಳೆಯದು ಅಂತಂದರೆ ನಮ್ಮ ಸ್ಕಿನ್ನನ್ನು ತುಂಬ ಕ್ಲಿಯರ್ ಮಾಡುತ್ತೆ. ಅದು ಹೇಗೆ ಅಂತಂದರೆ, ಈ ಲಿಂಬೆ ರಸದಲ್ಲಿ ಸಿಟ್ರಿಕ್ ಆ್ಯಸಿಡ್ ತುಂಬಾ ಚೆನ್ನಾಗಿರುತ್ತೆ, ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಇದು ಸ್ಕಿನ್ಗೆ ತುಂಬಾ ಬೇಕು, ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಸ್ಕಿನ್ನನ್ನು ಪೋಷಿಸಲಿಕ್ಕೆ ಇದೆಯಲ್ವಾ, ವಿಟಮಿನ್ ಸಿ ತುಂಬಾ ಅಗತ್ಯ. ವಿಟಮಿನ್ ಸಿ ಇದೆಯಲ್ವಾ, ಯಾರ ದೇಹದಲ್ಲಿ ಕರೆಕ್ಟಾಗಿರುತ್ತೆ ಅವರ ಸ್ಕಿನ್ ಬೇಕಾದರೆ ನೀವು ನೋಡಿ ತುಂಬಾ ಗ್ಲೋ ಆಗಿರುತ್ತೆ. ಅಂದರೆ ಜಾಸ್ತಿಯಾಗಿ ಸಿಟ್ರಿಕ್ ಅಥವಾ ವಿಟಮಿನ್ ಸಿ ಇರುವಂಥ ಜ್ಯೂಸ್ ಕುಡಿಯುವವ್ರದ್ದು, ಲಿಂಬೆ ರಸ ಎಲ್ಲ ಡೈಲಿ ಕುಡಿತಾ ಇರ್ತಾರಲ್ವ, ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ನೋಡಿ, ಅವರ ಸ್ಕಿನ್ ತುಂಬ ಕ್ಲಿಯರ್ ಇರುತ್ತೆ ಮತ್ತು ತುಂಬಾ ಶೈನಿಂಗ್ ಇರುತ್ತೆ, ತುಂಬಾ ಯಂಗ್ ಇರುತ್ತೆ. ಸ್ಕಿನ್ನನ್ನು ಯಂಗಾಗಿಡಲಿಕ್ಕೆ ಕೂಡ ವಿಟಮಿನ್ ಸಿ ತುಂಬಾ ಇಂಪಾರ್ಟೆಂಟ್. ಆದ್ದರಿಂದ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಎರಡು ಗ್ಲಾಸ್ ನೀರಿಗೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಒಳ್ಳೆಯದು. ಬೆಳಗ್ಗೆ ನಾವು ತಣ್ಣೀರನ್ನು ಕುಡಿಯೋದು ಅಷ್ಟೊಂದು ಅಡ್ವೈಸೇಬಲ್ ಅಲ್ಲ. ಉಗುರು ಬೆಚ್ಚಗಿನ ನೀರಿಗೆ ಒಂದು ಸ್ವಲ್ಪ ಒಂದು ಅರ್ಧ ಲಿಂಬೆ ರಸನ ನಾವು ಹಿಂಡಿ ಕುಡಿದ್ರೆ ಸ್ಕಿನ್ ಪ್ರೊಟೆಕ್ಷನ್ಗೂ ಒಳ್ಳೆಯದು, ಹಾಗೆಯೇ ವೆಯ್ಟ್ ಲಾಸ್ಗೆ ಕೂಡ ತುಂಬಾ ಒಳ್ಳೆಯದು. ಇದನ್ನ ನಾನು ರೆಗ್ಯುಲರ್ ಆಗಿ ತುಂಬ ದಿನದಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೇನೆ, ಅದರ ರಿಸಲ್ಟ್ ಅಂತೂ ನನಗೆ ಪಕ್ಕ ಗೊತ್ತಾಗಿದೆ. ಇನ್ನೊಂದು ಏನು ಅಂತಂದರೆ ತುಂಬಾ ನೀರು ಕುಡಿತೇನೆ. ಯಾಕೆ ಜಾಸ್ತಿ ನೀರು ಕುಡಿಬೇಕು ಅಂತಂದರೆ, ನಮ್ಮ ಬ್ಲಡ್ ಇರಬೇಕು, ಬ್ಲಡ್ ಇದೆಯಲ್ಲ ಅದು ಶುದ್ಧ ಇರಬೇಕು. ಬ್ಲಡ್ ಶುದ್ಧ ಇದ್ದರೆ ನಿಮಗೆ ಯಾವುದೇ ರ್ಯಾಷಸ್ ಬರಲ್ಲ. ಬ್ಲಡ್ ಶುದ್ಧ ಇಲ್ಲದಿದ್ದರೆ ಏನು ಅಂತಂದರೆ ನಮಗೆ ಸ್ಕಿನ್ ಮೇಲೆ ರ್ಯಾಷಸ್ ಇರ್ಬೋದು, ಗುಳ್ಳೆಗಳಿರ್ಬೋದು ಜಾಸ್ತಿ ಆಗೋದು. ಸೊ ಬ್ಲಡ್ ಶುದ್ಧ ಆದರೆ ನೀರು ಕುಡಿಯೋದ್ರಿಂದ ಬ್ಲಡ್ ಶುದ್ಧ ಆಗುತ್ತೆ. ಹೇಗೆ ಅಂತಂದರೆ, ಬ್ಲಡ್ಡಲ್ಲಿರುವಂಥ ಟಾಕ್ಸಿನ್ಸ್ ಇದೆಯಲ್ವಾ ಅದು ನಮ್ಮ ಯೂರಿನ್ ಮೂಲಕ ಫ್ಲಶ್ ಔಟ್ ಆಗಿ ಹೋಗುತ್ತೆ ಅಥವಾ ಬೆವರಿನ್ ಮೂಲಕ ಹೊರಗಡೆ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಾವು ನೀರನ್ನು ಜಾಸ್ತಿ ಕುಡಿಯೋದ್ರಿಂದ ಅಥವಾ ಲಿಂಬೆ ರಸ ಹಾಕಿ ನೀರನ್ನು ಕುಡಿಯೋದ್ರಿಂದ ಬ್ಲಡ್ ಪ್ಯೂರಿಫೈ ಆಗುತ್ತೆ, ಸ್ಕಿನ್ ತುಂಬಾ ಕ್ಲಿಯರ್ ಆಗುತ್ತೆ. ಇದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್. ನನಗೆ ಎಷ್ಟು ಪಿಂಪಲ್ಸ್, ಎಷ್ಟು ರ್ಯಾಷಸ್ ಇತ್ತು ಅಂತಂದರೆ ನನಗೆ ಇರಿಟೇಟ್ ಆಗೋದು. ತುಂಬ ಮೆಡಿಸಿನ್ ನಾನು ತಗೊತಾ ಇದ್ದೆ, ಟ್ಯಾಬ್ಲೆಟ್ಸ್ ತಗೊತಾ ಇದ್ದೆ, ಕ್ರೀಮ್ ಹಚ್ತಾ ಇದ್ದೆ, ಯಾವುದೂ ವರ್ಕೌಟ್ ಆಗಿಲ್ಲ. ಬಟ್ ಈ ನೀರು ಜಾಸ್ತಿ ಕುಡಿಲಿಕ್ಕೆ ಶುರು ಮಾಡಿದ ನಂತರ, ಖಾಲಿ ಹೊಟ್ಟೆಗೆ ನೀರು ಕುಡಿಲಿಕ್ಕೆ ಶುರು ಮಾಡಿದ ನಂತರ ಸ್ಕಿನ್ ತುಂಬಾ ಕ್ಲಿಯರ್ ಆಗಿದೆ. ಆಮೇಲೆ ಏನು ಅಂತಂದರೆ, ತುಂಬ ಜನ ಅಡ್ವೈಸ್ ಮಾಡ್ತಾರೆ, ಆ್ಯಕ್ಚುಲಾಗಿ ಬ್ಯೂಟಿಷಿಯನ್ ಅಥವಾ ಬ್ಯೂಟಿ ಎಕ್ಸ್ಪರ್ಟ್ಗಳು ಅಡ್ವೈಸ್ ಮಾಡೋದು ಏನು ಅಂತಂದರೆ, ನಾವು ಹೊರಗಡೆ ಬಿಸಿಲಿಗೆ ಹೋಗಬೇಕಿದ್ರೆ ನಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಯಾವುದಾದ್ರೂ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೋಬೇಕು. ನಾನು ಯೂಶ್ವಲಿ ಬಿಸಿಲಿಗೆ ಜಾಸ್ತಿ ಅಡ್ಡಾಡಲ್ಲ, ಆದ್ದರಿಂದ ನಾನು ಹೊರಗಡೆ ಯೂಶ್ವಲಿ ನಾನು ಸನ್ಸ್ಕ್ರೀನ್ ಲೋಷನ್ ಕೂಡ ಹಚ್ಕೊಳ್ಳಲ್ಲ. ಬಟ್ ಆಲ್ಮೋಸ್ಟ್ ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಂಡು ಹೋದರೆ ಅದು ನಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂಥದ್ದು. ಅದನ್ನ ನೀವು ಯಾರ ಹತ್ರಾದರೂ ಎಕ್ಸ್ಪರ್ಟ್ ಹತ್ರ ಡಾಕ್ಟರ್ಗಳ ಹತ್ರ ಕೇಳಿ ಚೆಕ್ ಮಾಡ್ಕೊಂಡು ನಿಮ್ಮ ಸ್ಕಿನ್ ಯಾವುದು ಅದಕ್ಕೆ ಸೂಟ್ ಆಗುವಂಥ ಸನ್ಸ್ಕ್ರೀನ್ ಲೋಷನ್ ಯಾವುದು ಅಥವಾ ಡೇ ಕ್ರೀಮ್ ಕ್ರೀಮ್ ಯಾವುದು ಅಂತ ಚೆಕ್ ಮಾಡಿಕೊಂಡು ಹಚ್ಕೊಳ್ಳಿ. ಎಲ್ರಿಗೆ ಎಲ್ಲ ಥರದ ಕ್ರೀಮ್ಗಳು ಸೂಟ್ ಆಗಲ್ಲ. ಇನ್ನೊಂದು ಹೇಳ್ತೇನೆ, ತುಂಬ ಇತ್ತೀಚೆಗಂತೂ ತುಂಬಾ ಮಿಸ್ಗೈಡ್ ಮಾಡುವಂಥ ಆ್ಯಡ್ಗಳು ಬರುತ್ತೆ. ಏನಂತಂದರೆ, ಯಾವುದಾದ್ರೂ ಡೇ ಕ್ರೀಮ್ ಅಥವಾ ನೈಟ್ ಕ್ರೀಮನ್ನು ತೋರಿಸ್ಬಿಟ್ಟು ಇದನ್ನ ಹಚ್ತಾ ಇದ್ರೆ ನಮ್ಮ ಸ್ಕಿನ್ ವೈಟ್ ಆಗುತ್ತೆ, ಸ್ಕಿನ್ ಕಲರ್ ತುಂಬಾ ಚೇಂಜ್ ಆಗುತ್ತೆ ಅಂತ. ಕೆಲವರಿಗೆ ಅದರ ರಿಸಲ್ಟ್ ಸಿಗುತ್ತೆ ಕೂಡ, ಹಚ್ಕೊತಾರೆ.
ಒಂದು ವಾರದಲ್ಲಿ ಎರಡು ವಾರದಲ್ಲಿ ಒಂದು ತಿಂಗಳಲ್ಲಿ ರಿಸಲ್ಟ್ ಸಿಗ್ಬೋದು. ಬಟ್ ಯಾವಾಗ ಅವರು ಕ್ರೀಮನ್ನು ಹಚ್ಚೋದು ಸ್ಟಾಪ್ ಮಾಡ್ತಾರೆ ನೋಡಿ, ಆವಾಗ ನಮ್ಮ ಒರಿಜಿನಲ್ ಕಲರ್ ಏನಿತ್ತು ಏನಿತ್ತು ನೋಡಿ, ಅದರಿಂದ ಖರಾಬಾಗುತ್ತೆ. ನನ್ನ ವೀವರ್ ಒಬ್ಬರೇ ಇದನ್ನ ನನಗೆ ಮೆಸೇಜ್ ಮಾಡಿ ಕೂಡ ಹೇಳಿದರು, ನಾನು ನೋಡಿದ್ದೇನೆ. ಆದ್ದರಿಂದ ಮುಖಕ್ಕೆ ಕ್ರೀಮ್ ಹಚ್ಚೋಕ್ಕಿಂತ ಮುಂಚೆ ಬಿ ಕೇರ್ಫುಲ್. ಆದಷ್ಟು ನಾವು ನ್ಯಾಚುರಲ್ ಆಗಿರೋದು ತುಂಬಾ ಒಳ್ಳೆಯದು. ಮತ್ತು ತುಂಬ ಫೇಶಿಯಲ್ ಮಾಡ್ಕೊಳ್ಳೋದು, ಇದ್ದಿದ್ದನ್ನು ಸಿಕ್ಕಿದ್ದನ್ನೆಲ್ಲ ಮುಖಕ್ಕೆ ಹಚ್ಕೊಳ್ಳೋದನ್ನು ಮಾಡಬಾರ್ದು. ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಓಕೆ, ಯಾಕಂತಂದರೆ ಹಿಂದಿನ ಕಾಲದಿಂದ ಎಲ್ಲ ಯೂಸ್ ಮಾಡ್ತಿರೋದು ಏನು ಅಂತಂದರೆ ಕಡಲೆ ಹಿಟ್ಟು. ಕಡಲೆ ಹಿಟ್ಟನ್ನು ಆರಾಮ್ಸೆ ವಾರದಲ್ಲೊಂದು ಮೂರು ಸರಿ ಬೇಕಾದರೆ ಮೊಸರಲ್ಲಿ, ಬರೀ ಮೊಸರು ಅಥವಾ ಹಾಲಲ್ಲಿ ಹಚ್ಚಬೇಕು. ಅಂದರೆ ಈ ಆಯಿಲ್ ಸ್ಕಿನ್ ಆದರೆ ನಿಮಗೆ ಮೊಸರು ಬೇಡ, ನಿಮ್ಮದು ನಾರ್ಮಲ್ ಸ್ಕಿನ್ ಆದರೆ ಆಯಿಲ್ ಸ್ಕಿನ್ ಅವರು ಹಾಲಲ್ಲಿ ಹಚ್ಬೋದು. ಯಾಕಂತಂದರೆ ಮೊಸರಲ್ಲಿ ಒಂದು ಸ್ವಲ್ಪ ಜಿಡಿನಂಶ ಇರುತ್ತಲ್ವಾ, ಆಯಿಲ್ ಸ್ಕಿನ್ನವ್ರು ಹಚ್ಚಿದ್ರೆ ಮತ್ತೆ ಅದು ಆಯಿಲ್ ಆಯಿಲಿ ಕಾಣ್ಬೋದು. ಅದಕ್ಕೆ ಬರೀ ಹಾಲಲ್ಲಿ ನೀವು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಹಚ್ಚಿ 10 ನಿಮಿಷ ಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿ ತೊಳೆಯಬಹುದು. ಇಲ್ಲ ಮೊಸರಲ್ಲಿ ಬೇಕಾದರೂ ಹಚ್ಬೋದು. ಬಟ್ ಮೊಸರು ಹಾಲು ಎರಡು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದು ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್, ಮತ್ತು ಇದು ನನಗೆ ರಿಸಲ್ಟ್ ಸಿಕ್ಕಿರುವಂಥದ್ದು. ನಾನು ಯೂಶ್ವಲಿ ಏನು ಮಾಡ್ತೀನಿ, ವಾರಕ್ಕೊಂದು ಎರಡು ಸರಿ ಮೊಸರು ಅಥವಾ ಹಾಲಲ್ಲಿ ಕಡಲೆ ಹಿಟ್ಟನ್ನು ಹಚ್ಚಿಬಿಟ್ಟು ನಾನು ಫೇಸ್ ಪ್ಯಾಕ್ ಥರ ಮಾಡ್ಕೊತೀನಿ ಅಥವಾ ಸ್ಕ್ರಬ್ ಥರ ಯೂಸ್ ಮಾಡ್ತೀನಿ. ಇನ್ನೊಂದು ಯೂಸ್ ಮಾಡ್ತೀನಿ ವಾರಕ್ಕೊಂದ್ಸರಿ, ಅದೇನು ಅಂತಂದರೆ ಕಸ್ತೂರಿ ಅರಿಶಿನ. ವಾಯ್ಸ್ ಸ್ವಲ್ಪ ಹೋಗಿದೆ, ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ. ಈ ಕಸ್ತೂರಿ ಅರಿಶಿನ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಸಿಗಲ್ಲ. ಆಯುರ್ವೇದಿಕ್ ಮೆಡಿಕಲ್ ಶಾಪ್ಗಳಲ್ಲಿ ನಿಮಗೆ ಕಸ್ತೂರಿ ಮಂಜಲ್, ಕಸ್ತೂರಿ ಅರಿಶಿನ, ಕಸ್ತೂರಿ ಟರ್ಮರಿಕ್ ಈ ಥರ ಯಾವುದಾದ್ರೂ, ಅಂದರೆ ಎಲ್ಲದರದ್ದು ಒಂದರದೇ ಹೆಸರು ಎಲ್ಲದೂ ಕೂಡ, ಪ್ಯೂರ್ ಆಗಿರುವಂಥದ್ದನ್ನು ತೊಗೊಂಬಂದು ಇದನ್ನು ಕೂಡ ಅಷ್ಟೇ. ನಾವು ಕಡಲೆ ಹಿಟ್ಟನ್ನು ಹೇಗೆ ಹಾಲಲ್ಲಿ ಅಥವಾ ಮೊಸರಲ್ಲಿ ಮಿಕ್ಸ್ ಮಾಡ್ತೀವಿ, ಇದನ್ನು ಕೂಡ ಹಾಲು ಅಥವಾ ಮೊಸರಲ್ಲಿ ಮಿಕ್ಸ್ ಮಾಡಿ 5 ನಿಮಿಷ ಬಿಟ್ಟು ಹಚ್ಚಿಬಿಟ್ಟು ಅನಂತರ ನೀವು ತೊಳಿಬೋದು, ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾರ್ಮಲ್ ಆಗಿ ಅರಿಶಿನ ಎಲ್ಲರ ಸ್ಕಿನ್ನಿಗೆ ಸೂಟ್ ಆಗಲ್ಲ. ಯಾವ ಅರಿಶಿನ ಗೊತ್ತಾ, ಅಡುಗೆಗೆ ಯೂಸ್ ಮಾಡ್ತೀವಲ್ವ, ಆ ಅರಿಶಿನ ಕೂಡ ಸೌಂದರ್ಯಕ್ಕೆ ಉತ್ತಮ ಅಂತ ಹೇಳ್ತಾರೆ. ಬಟ್ ಎಲ್ರಿಗೂ ಅದು ಸೂಟ್ ಆಗಲ್ಲ. ಬಟ್ ಈ ಕಸ್ತೂರಿ ಮಂಜಲ್ ಇದೆಯಲ್ವ, ಅದು ಸ್ಕಿನ್ನಿಗೆ ಹಾಕ್ಲಿಕ್ಕೆ ಅಂತಲೇ ಇರೋದು, ಮಕ್ಕಳಿಗೆ ಕೂಡ ಹಚ್ಬೋದು. 5 ವರ್ಷದ ನಂತರದ ಮಕ್ಕಳಿಗೆ ಹಾಲಲ್ಲಿ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಹಚ್ಚಿ ಸ್ನಾನ ಮಾಡಿಸಿದ್ರೆ ವಾರಕ್ಕೊಂದ್ಸರಿ ಸ್ಕಿನ್ನಲ್ಲಿರುವಂಥ ರ್ಯಾಷಸ್ ಕಮ್ಮಿ ಆಗುತ್ತೆ. ಸ್ಕಿನ್ ಏನಾದರೂ ಸನ್ಬರ್ನ್, ಸನ್ ಟ್ಯಾನ್, ಟ್ಯಾನ್ ಆಗಿದ್ರೆ ಅದು ಹೋಗುತ್ತೆ. ಬೆಸ್ಟ್ ಎಕ್ಸಾಂಪಲ್, ನಾನು ಊರಿಗೆ ಹೋಗಿದ್ದೆ ಲಾಸ್ಟ್ ವೀಕ್. ಊರಿಗೆ ಹೋಗಿ ಬಂದಾಗ ಎಷ್ಟು ಟ್ಯಾನ್ ಆಗಿತ್ತು ಅಂತಂದರೆ ನನ್ನ ಮುಖ ನನಗೆ ನೋಡ್ಕೊಳ್ಳೋದಕ್ಕೆ ಬೇಜಾರಾಗ್ತಾ ಇತ್ತು. ಜಸ್ಟ್ ಒಂದು ಎರಡು ಸರಿ ನಾನು ಆ ರೆಸಿಪಿನ ವೀಡಿಯೋನ ನಾನು ಲಾಸ್ಟ್ ವೀಕ್ ಹಾಕಿದೆ. ಕಸ್ತೂರಿ ಮಂಜಲ್ ಮತ್ತು ಗಂಧದ ಪುಡಿ ಮೊಸರನ್ನ ಮಿಕ್ಸ್ ಮಾಡಿ ಒಂದು 3 ದಿನ ಹಚ್ಕೊಂಡೆ. ಆ್ಯಕ್ಚುಲಿ 1 ವೀಕ್ ಹಚ್ಕೋಬೇಕಿತ್ತು ನನಗೆ, ಆಮೇಲೆ ಟೈಮ್ ಸಿಕ್ಕಿರಲಿ, ಜಸ್ಟ್ 3 ದಿನ ಹಚ್ಕೊಂಡಿರೋದು. ನಂದು ಒರಿಜಿನಲ್ ಟೋನ್ ಏನಿದೆ ನೋಡಿ, ಜಸ್ಟ್ ಒಂದೇ ವಾರದಲ್ಲಿ ವಾಪಸ್ ಆಲ್ಮೋಸ್ಟ್ ಬಂದಿದೆ. ತುಂಬ ಅಂತಂದರೆ ತುಂಬ ಒಳ್ಳೆಯದು. ನನ್ನ ಸ್ಕಿನ್ನನ್ನೇ ನೀವು ನೋಡಿ, ರೆಗ್ಯುಲರಾಗಿ ನಾನು ಇದನ್ನ ಯೂಸ್ ಮಾಡ್ತಾ ಇರ್ತೇನೆ. ಸೊ ಈ ಥರ ಮನೆಯಲ್ಲಿರುವಂತಹ ನಾವು ವಸ್ತುವಿಂದನೇ ಈ ಮುಖದ ಪ್ಯಾಕ್ಗಳನ್ನು ಅಥವಾ ಸ್ಕ್ರಬ್ಬನ್ನು ಮಾಡಿ ಯೂಸ್ ಮಾಡ್ಬೋದು ನಾವು ತೊಳೆಯೋದಕ್ಕೆ ವಾರಕ್ಕೊಂದು 2-3 ಸರಿ. ಅದನ್ನೇ ರೆಗ್ಯುಲರಾಗಿ ಮಾಡಿದರೆ ಸ್ಕಿನ್ನ ಮೇಲ್ಗಡೆ ಲೇಯರ್ ಹೊರಟೋದ್ರೆ ಆಮೇಲೆ ನೀವು ಏನು ಹಚ್ಕೊಂಡ್ರೂ ಕೂಡ ತುಂಬ ಡ್ಯಾಮೇಜ್ ಆಗುತ್ತೆ ಸ್ಕಿನ್ನು. ಅದರಿಂದ ಅದನ್ನ ಯೂಸ್ ಮಾಡುವಾಗ ಕೂಡ ತುಂಬ ಕೇರ್ಫುಲ್. ನೀರು ಜಾಸ್ತಿ ಕುಡಿಯಿರಿ. ಆರೆಂಜ್ ಅಥವಾ ಕಿತ್ತಳೆ, ಮೂಸಂಬಿ, ವಿಟಮಿನ್ ಸಿ ಜಾಸ್ತಿ ಇರುವಂತಹ ಟೊಮೆಟೊ ಜ್ಯೂಸ್ಗಳನ್ನು ಜಾಸ್ತಿ ಕುಡಿತಾ ಇದ್ದರೆ ಸ್ಕಿನ್ ತುಂಬ ಯಂಗ್ ಇರುತ್ತೆ, ಗ್ಲೋ ಇರುತ್ತೆ, ಶೈನ್ ಇರುತ್ತೆ, ಮುಖ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ, ತುಂಬಾ ಚೆನ್ನಾಗಿ ಕಾಣ್ತಿರೋ ಕೂಡ. ನಾನೇ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನನಗೆ ಆ್ಯಕ್ಚುಲ್ ಆಗಿ ವಿಟಮಿನ್ ಸಿ ಜಾಸ್ತಿ ಇರುವಂಥ ಈ ಆರೆಂಜ್ ಇರ್ಬೋದು, ಕಿತ್ತಳೆ, ಮೂಸಂಬಿ ತುಂಬ ಇಷ್ಟ. ನಾನು ಜ್ಯೂಸ್ ಕುಡಿಯೋದಿದ್ರು ಕೂಡ ಸಕ್ಕರೆ ಹಾಕ್ಕೊಳ್ಳಲ್ಲ, ಹಾಗೆಯೇ ನಾರ್ಮಲಾಗಿ 1-2-3 ಸರಿ ಜ್ಯೂಸ್ ಮಾಡಿ ಕುಡಿತಾ ಇರ್ತೇನೆ. ಸಿಂಪಲಾಗಿ ಮಾಡಲಿಕ್ಕೆ ಆಗುವಂಥದ್ದು. ಮತ್ತು ತುಂಬಾ ಈ ಬಾಳೆಹಣ್ಣು ಕೂಡ ಇದೆಯಲ್ವ, ಜಾಸ್ತಿ ತಿನ್ನಿ, ಸ್ಕಿನ್ ತುಂಬ ಯಂಗ್ ಇರುತ್ತೆ ಅಂತ ಹೇಳ್ತಾರೆ. ನನಗೆ ಬಾಳೆಹಣ್ಣು ಜಾಸ್ತಿ ತಿನ್ನೋ ಕೂಡ ಅಭ್ಯಾಸ ಇದೆ. ಸೊ ಈ ಥರ ಕೆಲವೊಂದು ಸಿಂಪಲಾಗಿರುವ ಟಿಪ್ಸನ್ನು ಫಾಲೋ ಮಾಡ್ತೀನಿ. ಮತ್ತು ಡಯೆಟಲ್ಲಿ ನಾನು ಸಿಕ್ಕಿದ್ದನ್ನು ತಿಂತೀನಿ, ನನಗೆ ಅದಕ್ಕೆ ಇದೇ ಇಲ್ಲ. ಯಾಕಂತಂದರೆ ನಾನು ಡಯಟ್ ಬಗ್ಗೆ ನಾನು ಯೋಚಿಸಲ್ಲ, ನಾವು ತಿನ್ನಬೇಕು ಅಷ್ಟೇ, ನನಗೆ ಏನು ಸಿಕ್ಕಿದ್ರೂ ತಿಂತೇನೆ. ಬಟ್ ಒಂದು ಜಾಸ್ತಿ ನೀರು ಕುಡಿಯೋದು, ವಾರಕ್ಕೊಂದು 4-5 ಸರಿ ಯಾವುದಾದ್ರೂ ವಿಟಮಿನ್ ಸಿ ಜ್ಯೂಸ್ ಕುಡಿಯೋದು, ಮತ್ತು ಈ ನಾನು ಹೇಳಿದ್ನಲ್ವ ಫೇಸ್ ಪ್ಯಾಕ್ಗಳು, ಕಡಲೆ ಹಿಟ್ಟು ಮತ್ತು ಕಸ್ತೂರಿ ಮಂಜಲ್, ಇಷ್ಟೇ ನಾನು ಯೂಸ್ ಮಾಡೋದು. ಇದೇ ನನ್ನ ಬ್ಯೂಟಿಯ ಸೀಕ್ರೆಟ್ ಅಂತ ಹೇಳ್ಬೋದು. ಜಾಸ್ತಿ ಮೇಕಪ್ ಹಚ್ಕೊಳ್ಳೋದೇ ಇಲ್ಲ. ಸನ್ಲೈಟ್ಗೆ ನಾನು ತುಂಬ ಕಮ್ಮಿ ಹೋಗೋದಿದ್ದರೂ ಕ್ಯಾಪ್ ಅಥವಾ ಲೈಟಾಗಿ ಯಾವುದಾದ್ರೂ ನನಗೆ ಸೂಟ್ ಆಗುವಂಥ ಕ್ರೀಮನ್ನು ಹಾಕ್ಕೊತೀನಿ, ವೆರಿ ರೇರ್ ಅದು ಕೂಡ.
ಅದಾದ ನಂತರ ಅದೇ ನಾನು ಹೇಳಿದ್ದೀನಲ್ವ, ಚೆನ್ನಾಗಿ ನಿದ್ದೆ ಮಾಡ್ಕೋಬೇಕು. ನಿದ್ದೆ ಮಾಡಿದರೆ ತುಂಬಾ ಖುಷಿ ಖುಷಿಯಾಗಿರ್ತೀರ, ಸ್ಕಿನ್ ಕೂಡ ಅದಕ್ಕೆ ಉಸಿರಾಡಲಿಕ್ಕೆ ಅದಕ್ಕೆ ಬ್ರೀತ್ ಮಾಡಲಿಕ್ಕೆ ಟೈಮ್ ಸಿಗುತ್ತೆ. ನೀವು ಅಂದರೆ ಹೆಲ್ದಿ ಆಗಿರ್ತೀರ, ಸ್ಕಿನ್ ಕೂಡ ನಿಮ್ಮದು ತುಂಬಾ ಹೆಲ್ದಿ ಆಗಿರ್ತೀರ. ಖುಷಿ ಖುಷಿಯಾಗಿರಿ, ಟೆನ್ಷನ್ ಜಾಸ್ತಿ ತಗೋಬೇಡಿ. ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ಸೌಂದರ್ಯನ ನೀವು ರಕ್ಷಿಸ್ಕೊಳ್ಳಿ. ಆದಷ್ಟು ಈ ಜಾಸ್ತಿ ಕಾಸ್ಮೆಟಿಕ್ಸನ್ನು ಯೂಸ್ ಮಾಡೋದು, ಬ್ಯೂಟಿ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದು, ಅದು ಇದು ಕ್ರೀಮ್ಗಳನ್ನು ಟ್ರೈ ಮಾಡೋದು, ಅವ್ರು ಹೇಳಿದ್ರು ಅಂತ ಇನ್ನೊಂದು ಏನೇನೋ ಟ್ರೈ ಮಾಡೋದು, ಫೇಶಿಯಲ್ ಜಾಸ್ತಿ ಮಾಡ್ಕೊಳ್ಳೋದು, ಸ್ಕಿನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದನ್ನು ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ಆದಷ್ಟು ನ್ಯಾಚುರಲ್ ಆಗಿರುವಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಿಮ್ಮ ಸೌಂದರ್ಯನ ವೃದ್ಧಿ ಮಾಡ್ಕೊಳ್ಳೋಕ್ಕೆ ನೋಡ್ಕೊಳ್ಳಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.